ಕೆರೆ ಕೆರೆ ಜೋಶ್ ಎಷ್ಟಿದೆ ನೋಡೋಣ ಬರೋ ಭಾರತ್ ಮಾತಾ ಕೀ ಭಾರತ್ ಮಾತಾ ಕೀ ಪ್ರಧಾನಿ ನರೇಂದ್ರ ಮೋದಿ ಜಿಯವರಿಗೆ ಸನ್ಮಾನ್ಯ ಯಡಿಯೂರಪ್ಪನವರಿಗೆ ಭಾರತೀಯ ಜನತಾ ಪಕ್ಷಕ್ಕೆ ಎಲ್ಲ ಆತ್ಮೀಯ ಬಂಧುಗಳೇ ವೇದಿಕೆ ಮೇಲಿರುವಂತ ನಾವು ನೀವು ನೆತ್ತಿರುವಂತ ನಾಯಕರು ರೈತ ಹೋರಾಟಗಾರರು ಕರ್ನಾಟಕದ ಕಣ್ಮಣಿ ಅಭಿವೃದ್ಧಿಯ ಹರಿಕಾರರಾದಂತ ನಮ್ಮ ನಾಯಕರಾದಂತ ಸನ್ಮಾನ್ಯ ಬಿಎಸ್ ಯಡಿಯೂರಪ್ಪ ಸಾಹೇಬರೇ ಕೇಂದ್ರ ಸಚಿವರಾದಂತ ಸಹೋದರಿ ಶೋಭಕ್ಕ ಅವರೇ ಜನಪ್ರಿಯ ಶಾಸಕಂತ ಸುರೇಶ್ ಅವರೇ ಸಿಟಿ ರವಿ ಅವರೇ ವೇದಿಕೆ ಮೇಲಿರುವಂತ ಎಲ್ಲ ಗಣ್ಯಮಾನ್ಯರೇ ಇಲ್ಲಿ ನೆರೆದಿರುವಂತ ಎಲ್ಲ ಹಿರಿಯರೇ ಅಣ್ಣ ತಮ್ಮಂದಿರೇ ಅಕ್ಕ ತಂಗಿಯರೇ ಮಾಧ್ಯಮದ ಸ್ನೇಹಿತರೇ ಒಂದು ಕ್ಷೇತ್ರದಲ್ಲಿ ಸುಮಾರು ಇವರು ಬರೀ 1 ಎಕರೆ ಜಮೀನಿನಲ್ಲಿ ಕೃಷಿ ಮಾಡಿ ಪ್ರತಿ ತಿಂಗಳ 1 ಲಕ್ಷ ಸಂಪಾದನೆ ಮಾಡುತ್ತಾರೆ ಇವರಿಂದ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ 2600 ಕ್ಕಿಂತ ಹೆಚ್ಚು ಕೆಲಸವನ್ನ ಕಳೆದ 3 ವರ್ಷದಲ್ಲಿ ಮಾಡಿರುವಂತ ಒಂದು ದಾಖಲೆಯನ್ನ ನಮ್ಮ ಸುರೇಶ್ ಅವರು ಮಾಡಿದ್ದಾರೆ ನನಗೆ ತೆರೆಕೆರೆ ಕ್ಷೇತ್ರದ ಚೆನ್ನಾಗಿ ಪರಿಚಯ ಇದೆ ಬೇರೆ ಬೇರೆ ಶಾಸಕರು ಬೇರೆ ಬೇರೆ ಪಕ್ಷದಲ್ಲಿ ಇದ್ದಾಗ ಯಾವ ರೀತಿ ಅಭಿವೃದ್ಧಿಯನ್ನ ಮಾಡಿದ್ರು ಮಾಡಲಿಲ್ಲ ಎಲ್ಲವೂ ಕೂಡ ನನಗೆ ಗೊತ್ತಿದೆ ಕೇವಲ ಕಚ್ಚಾಟದಲ್ಲಿ ಹತ್ತು ಹಲವಾರು ಉಪಯುಕ್ತವಾಗಿರುವಂತ ಯೋಜನೆಗಳನ್ನು ವಿರೋಧ ಮಾಡಿಕೊಂಡು ಬಂದು ತೆರೆಕೆರೆಗೆ ಅಭಿವೃದ್ಧಿಯ ವಂಚನೆಯನ್ನು ಮಾಡಿ ಈ ಭಾಗದ ರೈತರಿಗೆ ನೀರು ಸಿಗದಂತೆ ಸುಮಾರು 20 ವರ್ಷ ತೆರೆಕೆರೆಯನ್ನ ಬರಡು ಭೂಮಿಯಾಗಿ ಇಟ್ಟಿದ್ದಂತವರು ಈ ಕ್ಷೇತ್ರದ ಶಾಸಕರಾಗಿ ಕೆಲಸ ಮಾಡಿದ್ದು ನನಗೆ ಗೊತ್ತಿದೆ ಕಾಲ ಬದಲಾವಣೆ ಆಗಿದೆ ಬಂಧುಗಳೇ ಜನ ಜಾಗೃತ ಆಗಿದ್ದಾರೆ ನಮ್ಮ ಹತ್ತಿನ ಅರಿವು ನಮಗಿದೆ ಅಪ್ಪರ್ ಭದ್ರ ಯೋಜನೆ ನಿಜಲಿಂಗಪ್ಪ ಅವರ ಕಾಲದಿಂದ ಆದರೆ ಯಾರು ಕೂಡ ಮಾಡಕಾಗಲಿಲ್ಲ ನಮ್ಮ ನಾಯಕರಂತ ಯಡಿಯೂರಪ್ಪನ ಬರಬೇಕಾಯಿತು ಅಪ್ಪರ್ ಭದ್ರ ಯೋಜನೆಗೆ ನಾವು ಅನುಮತಿಯನ್ನ ಕೊಟ್ಟು ಅದಕ್ಕೆ ಶಂಕುಸ್ಥಾಪನೆಯನ್ನ ಮಾಡಿ ಕೆಲಸವನ್ನ 3 ಹಂತದಲ್ಲಿ ಪ್ರಾರಂಭ ಮಾಡಿದ್ವಿ ಮಾಡಿದಂತ ಸಂದರ್ಭದಲ್ಲಿ ಇದೇ ಕಾಂಗ್ರೆಸ್ ಪಕ್ಷದವರು ಎಲ್ಲದಕ್ಕೂ ಅಡ್ಡಿಪಡಿಸಿದ್ರು ಆ ಲಿಫ್ಟ್ ಮಾಡೋ ಜಾಗದಿಂದ ಹಿಡಿದು ಅಜ್ಜಂಪುರ ಟನಲ್ ವರೆಗೂ ಅಡ್ಡಿಪಡಿಸಿದ್ರು ಈಗ ಆ ಕೆರೆ ತುಂಬಿಸಿ ಈ ಕೆರೆ ತುಂಬಿಸಿ ಅಂತ ಒತ್ತಾಯವನ್ನ ಮಾಡ್ತಾರೆ ನೀರು ತೆರೆಕೆರೆಗೆ ಅಜ್ಜಂಪುರಕ್ಕೆ ಬಂದ್ರೆ ತಾನೇ ಕೆರೆ ತುಂಬಿಸುವಂತ ಅದರ ಶ್ರೇಯಸ್ಸು ಯಾರಿಗಾದ್ರೂ ಹೋಗಬೇಕಾಗಿದ್ರೆ ಅದು ಸನ್ಮಾನ್ಯ ಯಡಿಯೂರಪ್ಪ ಸಾಹೇಬರಿಗೆ ಅಂತ ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ ಆ ಸಂದರ್ಭದಲ್ಲಿ ನಾನು ನೀರಾವರಿ ಸಚಿವನಾಗಿ ನಾವು 10 ಹಲವಾರು ಕ್ರಮಗಳನ್ನು ತೆಗೆದುಕೊಂಡ್ವಿ ವಿಶೇಷವಾಗಿ ತೋಟ ಇರುವಂತ ರೈತರಿಗೆ ಅತ್ಯಧಿಕವಾಗಿರುವಂತ ಹಣವನ್ನ ಪರಿಹಾರ ರೂಪದಲ್ಲಿ ಕೊಟ್ಟು ಈ ಯೋಜನೆಗಳನ್ನು ಸಹಕಾರ ಮಾಡಿದ್ವಿ ಅಜ್ಜಂಪುರ ಟನಲ್ನ ಸುತ್ತಮುತ್ತಲು 14 ಬೃಹತ್ ಕೆರೆಗಳನ್ನು ತುಂಬೋದಕ್ಕೆ ಅನುಮತಿಯನ್ನು ಕೊಟ್ಟಿವಿ ಅದೇ ರೀತಿ ಉಮರಾಣಿ ಅಮೃತಪುರ ಯೋಜನೆ ಅಡಿಯಲ್ಲಿ ಸುಮಾರು 79 ಕೆರೆಗಳನ್ನು ತುಂಬೋದಕ್ಕೆ ಅವತ್ತೇ ನಾವು ಪರ್ಮಿಷನ್ ಕೊಟ್ಟು ದುಡ್ಡನ್ನು ಕೊಟ್ಟು ಕೆಲಸವನ್ನು ಪ್ರಾರಂಭ ಮಾಡಿದ್ವಿ ಈಗ 2ನೇ ಹಂತದ ಏನು ಉಪಕಣಿವೆ ಇದೆ ಅಲ್ಲಿ 55 ಕೆರೆಗಳನ್ನು ತುಂಬಿಸುವಂತ ಯೋಜನೆಗೆ ಮತ್ತೊಮ್ಮೆ ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿ ಅದಕ್ಕೆ ಅನುಮತಿಯನ್ನು ಕೊಟ್ಟು ಹೀಗೆ 150ಕ್ಕಿಂತ ಹೆಚ್ಚು ಕೆರೆಗಳನ್ನು ತುಂಬಿಸುವಂತಹ ಈ ತಾಲೂಕಿನಲ್ಲಿ ಯಾವುದಾದರೂ ಸರ್ಕಾರದ ಒಂದು ಕೊಡುಗೆ ಇದ್ದರೆ ಅದು ಕೇವಲ ಬಿಜೆಪಿ ಅನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಇಚ್ಛೆಪಡ್ತೇನೆ ನಿಮ್ಮೆಲ್ಲರ ಆಶೀರ್ವಾದದೊಂದಿಗೆ ಇವತ್ತು ಕೇಂದ್ರದಲ್ಲಿ ನರೇಂದ್ರ ಮೋದಿಜಿಯವರ ಸರ್ಕಾರ ನಮ್ಮ ಅಪ್ಪರ್ ಭದ್ರ ಯೋಜನೆಯನ್ನ ರಾಷ್ಟ್ರೀಯ ಯೋಜನೆಯಾಗಿ ಘೋಷಣೆ ಇನ್ನೊಂದು ಕೆಲವೇ ದಿನಗಳಲ್ಲಿ ಮಾಡ್ತಾ ಇದ್ದಾರೆ ಇವತ್ತು ಇನ್ವೆಸ್ಟ್ಮೆಂಟ್ ಏನು ಬೋರ್ಡ್ ಇದೆ ಆ ಬೋರ್ಡ್ ಅಲ್ಲಿ ಅದು ಕ್ಲಿಯರ್ ಆಗಿದೆ ಬರುವಂತಹ ದಿನಗಳಲ್ಲಿ ಕ್ಯಾಬಿನೆಟ್ ಕ್ಲಿಯರ್ ಆದರೆ ಅಪ್ಪರ್ ಭದ್ರ ಯೋಜನೆಗೆ
ಕೇಂದ್ರ ಸರ್ಕಾರದಿಂದ 16,000 ಕೋಟಿ ರೂಪಾಯಿ ನಮಗೆ ಒದಗಿ ಬರುತ್ತೆ. ನಮ್ಮ ಶೋಭಕ್ಕವರು, ಸುರೇಶ್ ಅವರು, ಬೆಳ್ಳಿ ಪ್ರಕಾಶ್ ಅವರು, ಸಿಟಿ ರವಿ ಅವರು ಬೇಡಿಕೆ ಇಟ್ಟಿದ್ದಾರೆ. ಈಗ ಎರಡನೇ ಹಂತಕ್ಕೆ ಅನುಮತಿಯನ್ನು ಕೊಟ್ಟಿದ್ರೆ ಮೂರನೇ ಹಂತಕ್ಕೆ ಅನುಮತಿಯನ್ನು ಕೊಡಬೇಕು ಅಂತ. ಇವತ್ತು ನಮ್ಮ ರಾಷ್ಟ್ರೀಯ ನಾಯಕರು ರಾಷ್ಟ್ರೀಯ ಯೋಜನೆ ಆದ ಮೇಲೆ ಇದಕ್ಕೆ ಯಾವುದೇ ರೀತಿಯ ಹಣಕಾಸಿನ ತೊಂದರೆ ಆಗೋದಿಲ್ಲ. ಈಗಾಗಲೇ ನಾನು ಬಜೆಟ್ನಲ್ಲಿ 3,000 ಕೋಟಿ ರೂಪಾಯಿ ಈ ಯೋಜನೆಗೆ ತೆಗೆದಿಟ್ಟಿದ್ದೇನೆ ಬಂಧುಗಳೇ. ಹೀಗಾಗಿ ನಾನು ಬರುವಂತಹ ದಿನಗಳಲ್ಲಿ ಮೂರನೇ ಹಂತಕ್ಕೂ ಕೂಡ ನಾನು ಅನುಮತಿಯನ್ನು ಕೊಡ್ತೇನೆ ಅನ್ನುವಂತಹ ಘೋಷಣೆಯನ್ನು ನಾನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇನೆ. ಈ ಭಾಗ ಫಲವತ್ತಾಗಿರುವಂತಹ ಮಣ್ಣು ಹೆಚ್ಚಿನ ಬೆಲೆ ಬರಬೇಕನ್ನುವಂತಹ ಕಾರಣದಿಂದ ಈ ಯೋಜನೆಗಳಿಗೆ ಇವತ್ತು ಚಾಲನೆಯನ್ನು ಕೊಡ್ತಾ ಇದ್ದೇನೆ. ಸನ್ಮಾನ್ಯ ಸಿದ್ದರಾಮಯ್ಯನವರು 5 ವರ್ಷ ಮುಖ್ಯಮಂತ್ರಿ ಇದ್ರು. ಈ ಕಡೆ ತಿರುಗಿ ನೋಡಿದ್ರನ್ರಿ ಅವರು, ಅವರ ಪಕ್ಷದವ್ರನ್ನ ನೀವು ಆಯ್ಕೆ ಮಾಡಿ ಕಳಿಸಿದ್ರಿ. ಇಲ್ಲಿ ಒಂದು ನಯಾ ಪೈಸಾ ಪರಭದ್ರಾಗಿ ಏನಾದರೂ ಕೊಟ್ರ ಅವರು, ಈ ಭಾಗದ ಕೆರೆಗಳಿಗೆ ಉಪಕಣಿವೆ ಯೋಜನೆಯನ್ನ ಮಾಡಿದ್ರ, ಲಿಫ್ಟ್ ಇರಿಗೇಷನ್ ಮಾಡಿದ್ರ, ಈ ಬರಡು ಭೂಮಿಗೆ ನೀರು ತರಬೇಕನ್ನುವಂತಹ ಕಳಕಳಿಯನ್ನ ತೋರಿಸಿದ್ರ, ನಮ್ಮ ರಾಜ್ಯದ ನಮ್ಮ ನೀರಿನ ಪಾಲಿನ ಹಕ್ಕನ್ನ ಬಳಕೆ ಮಾಡಿ ನಮ್ಮ ರೈತರ ಭೂಮಿಗೆ ನಾವು ನೀರನ್ನ ಕೊಟ್ರೆ, ಆ ನೀರಿನ ಜೊತೆಗೆ ರೈತರ ಬೆವರು ಸೇರಿದರೆ ಭೂಮಿ ತಾಯಿ ಬಂಗಾರದ ಬೆಳೆಯನ್ನ ಕೊಡ್ತಾಳೆ. ಆ ದಿನಗಳು ಈಗಿಲ್ಲಿ ತೆರೆಕೆರೆಯಲ್ಲಿ ಪ್ರಾರಂಭ ಆಗಿದೆ. ಅಭಿವೃದ್ಧಿಯ ದಿನಗಳು ಪ್ರಾರಂಭ ಆಗಿದೆ. ಜನಜೀವನ್ ಮಿಷನ್ನಲ್ಲಿ ಇಡೀ ಅಜ್ಜಂಪುರ ತಾಲೂಕ ಮತ್ತು ತೆರೆಕೆರೆ ತಾಲೂಕಕ್ಕೆ 650 ಕೋಟಿ ರೂಪಾಯಿಯಲ್ಲಿ ಪ್ರತಿಯೊಂದು ಮನೆಗೆ ಕುಡಿಯುವ ನೀರಿನ ಯೋಜನೆಯನ್ನ ಬರುವಂತಹ ದಿನಗಳಲ್ಲಿ ನಾವು ಪೂರ್ತಿ ಮಾಡ್ತಾ ಇದ್ದೇವೆ ಬಂಧುಗಳೇ. ಆದ್ದರಿಂದ ಅಭಿವೃದ್ಧಿಗೆ ನಿಮ್ಮ ಮತ ಹಾಕಬೇಕು ಅಂತಂದ್ರೆ ನೀವು ಭಾರತೀಯ ಜನತಾ ಪಕ್ಷಕ್ಕೆ ನಿಮ್ಮ ಸಂಪೂರ್ಣವಾದಂತಹ ಬೆಂಬಲವನ್ನ ಕೊಡಬೇಕು ಎನ್ನುವಂತಹ ವಿನಂತಿಯನ್ನ ನಾನು ಮಾಡ್ತೇನೆ. ಶಿಕ್ಷಣಕ್ಕೆ ಬಹಳಷ್ಟು ಒತ್ತನ್ನ ಕೊಟ್ಟಿದ್ದೇವೆ. ಇಲ್ಲಿ ಎನ್ಆರ್ಐಜಿಯಲ್ಲಿ ಶಿಕ್ಷಣಕ್ಕೆ ಬಹಳ ಒಳ್ಳೆಯ ಕಾರ್ಯಕ್ರಮ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಆಗ್ತಾ ಇದೆ. ನನಗೆ ಬಹಳ ಸಂತೋಷ ಆಯಿತು ಅದನ್ನ ಕೇಳಿ. ನಾನು ಈ ವರ್ಷ 8,000 ಪ್ರಾಥಮಿಕ ಮಾಧ್ಯಮಿಕ ಶಾಲಾ ಕೊಠಡಿಗಳಿಗೆ ಈಗಾಗಲೇ ಟೆಂಡರ್ ಆಗಿ ಕೆಲಸ ಪ್ರಾರಂಭ ಆಗಿದೆ. ಬರುವಂತಹ ಜೂನ್ ಜುಲೈ ಒಳಗಡೆ 8,000 ಶಾಲಾ ಕೊಠಡಿಗಳು ಈ ರಾಜ್ಯದಲ್ಲಿ ಪ್ರಥಮ ಬಾರಿ ರಾಜ್ಯ ಹುಟ್ಟಿದ ಮೇಲೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಶಾಲಾ ಕೊಠಡಿಗಳ ನಿರ್ಮಾಣ, ದಾಖಲೆ ನಿರ್ಮಾಣ ನಮ್ಮ ಸರ್ಕಾರ ಮಾಡ್ತಾ ಇದೆ. ಅದಕ್ಕೆ ವಿವೇಕ ಅಂತ ಹೆಸರಿಟ್ಟಿದೆ. ವಿವೇಕ ಅಂತ ಹೆಸರಿಟ್ಟ ಮೇಲೆ ವಿವೇಕ ಅಂದ್ರೆ ಜ್ಞಾನ. ಸ್ವಾಮಿ ವಿವೇಕಾನಂದರ ಒಂದು ಪ್ರೇರಣೆ, ಒಂದು ಸ್ಫೂರ್ತಿ ಸಿಗಲಿ ಅಂತ ಇಟ್ಟಿದ್ದೇವೆ. ಸ್ವಾಮಿ ವಿವೇಕಾನಂದರು ಒಬ್ಬ ಅತ್ಯಂತ ಶ್ರೇಷ್ಠ ಸನ್ಯಾಸಿ. ಹೀಗಾಗಿ ಅದರ ದೋತಕವಾಗಿ ನಾವು ಇಟ್ಟಂತಹದ್ದನ್ನ ಕಾಂಗ್ರೆಸ್ ಪಕ್ಷದವರು ಟೀಕೆ ಮಾಡ್ತಾರೆ, ಅವಿವೇಕ ಅಂತ ಕರೆದಿದ್ದಾರೆ. ನಾಚಿಕೆ ಆಗ್ಬೇಕು ನಿಮಗೆ. ನಿಮ್ಮ ಕಾಲದಲ್ಲಿ ಶಾಲಾ ಕಟ್ಟಡ ಬಿಡಿ, ಶಾಲೆಗೆ ಶೌಚಾಲಯವನ್ನು ಕಟ್ಟುವಂತ ಯೋಗ್ಯತೆ ನಿಮಗಿಲ್ಲ. ಶೌಚಾಲಯ, ಹೆಣ್ಣು ಮಕ್ಕಳಿಗೆ ಶೌಚಾಲಯ ಕಟ್ಟುವಂತ ಯೋಗ್ಯತೆ ನಿಮಗಿಲ್ಲ. ನಾಚಿಕೆ ಆಗಬೇಕು. ವಿವೇಕ ಅಂತ ಹೆಸರಿಟ್ರೆ ಸ್ವಾಮಿ ವಿವೇಕಾನಂದಿಗೆ ಅಪಮಾನ ಮಾಡೋ ರೀತಿಯಲ್ಲಿ ಅವಿವೇಕ ಅಂತ ಯೋಜನೆಯನ್ನು ಕರಿತೀರಿ. ನಾನು ಹೇಳ್ತೇನೆ, ಯಾರು ಅವಿವೇಕ ಅಂತ ಕರೆದಿದ್ದೀರಿ ನೀವು ಅಜ್ಞಾನಿಗಳು, ಅಜ್ಞಾನಿಗಳು, ಅವಿವೇಕಿಗಳು ನೀವು ಅಂತ ನಾನು ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಪಡ್ತೇನೆ. ಶಿಕ್ಷಣದಲ್ಲಿ ಮುಂದೆ ಬರಬೇಕು. ನಮ್ಮ ಮಕ್ಕಳು ಒಳ್ಳೆಯ ಉದ್ಯೋಗವನ್ನು ಕಲಿತು ಸಾಧನೆಯನ್ನು ಮಾಡಬೇಕು. ಅದಕ್ಕಾಗಿ ಈ ಯೋಜನೆಯನ್ನು ಮಾಡಿದ್ದೇವೆ. ರೈತರ ಮಕ್ಕಳಿಗೆ ವಿದ್ಯಾನಿಧಿಯನ್ನು ಕೊಟ್ಟಿದ್ದೇನೆ. ಕೂಲಿ ಮಕ್ಕಳಿಗೆ, ಕಾರ್ಮಿಕರ ಮಕ್ಕಳಿಗೆ ಇವತ್ತು 400 ಕೋಟಿ ರೂಪಾಯಿ ವಿದ್ಯಾನಿಧಿಯನ್ನು ಕೊಟ್ಟಿದ್ದೇವೆ. ರೈತ ಕೂಲಿಕಾರರ ಮಕ್ಕಳಿಗೆ ಇವತ್ತು ವಿದ್ಯಾನಿಧಿಯನ್ನು ಕೊಟ್ಟಿದ್ದೇವೆ. ಮೀನುಗಾರರಿಗೆ ಕೊಟ್ಟಿದ್ದೇವೆ, ನೇಕಾರರಿಗೆ ಕೊಟ್ಟಿದ್ದೇವೆ. ಅದೇ ರೀತಿ ಟ್ಯಾಕ್ಸಿ ಡ್ರೈವರ್, ರಿಕ್ಷಾ ಡ್ರೈವರ್ ಕೂಡ ಕೊಡ್ತಾ ಇದ್ದೇವೆ. ದುಡಿಯೋ ವರ್ಗಕ್ಕೆ ಶಕ್ತಿಯನ್ನು ತುಂಬುವಂತಹ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಕಾಂಗ್ರೆಸ್ ಪಕ್ಷ ಬಂದಾಗ ದುಡ್ಡೇ ದೊಡ್ಡಪ್ಪ, ನಮ್ಮ ಪಕ್ಷ ಬಂದಾಗ ದುಡಿಮೆಯೇ ದೊಡ್ಡಪ್ಪ, ಇದು ನಮ್ಮ ನೀತಿ. ದೊಡ್ಡ ಅಮೂಲ್ಯ ಗ್ರಹವಾಗಿರುವಂತಹ ಬದಲಾವಣೆಯನ್ನು ಈ ರಾಜ್ಯದಲ್ಲಿ ತರ್ತಾ ಇದ್ದೇವೆ ಬಂಧುಗಳೇ. ಸಾಮಾಜಿಕ ಬದಲಾವಣೆಯನ್ನು ತರ್ತಾ ಇದ್ದೇವೆ. ಎಸ್ಸಿ ಎಸ್ಟಿಗಳ 40 ವರ್ಷದ ಬೇಡಿಕೆ
ಕೂಡ ಅದನ್ನು ಹೆಚ್ಚಿಸೋಣ ಪ್ರಯತ್ನ ಮಾಡಲಿಲ್ಲ. ಇವತ್ತು ಎಸ್ಟಿಗೆ 7% ಎಸ್ಟಿಗೆ 7% ಎಸ್ಟಿಗೆ 17% ಅನ್ನು ಹೆಚ್ಚಿಸಿ ಕ್ರಾಂತಿಕರ ನಿರ್ಧಾರವನ್ನು ನಾವು ಮಾಡಿದ್ದೇವೆ ಬಂದು. ಆ ಜನನು ಮುಂದೆ ಬರಬೇಕು, ಮುಖ್ಯವಾಹಿನಿಯಲ್ಲಿ ಬರಬೇಕು, ಸ್ವಾಭಿಮಾನದ ಬದುಕನ್ನು ಬದುಕಬೇಕು. ಎಲ್ಲರಿಗೂ ಅಭಿವೃದ್ಧಿಯ ಪಾಲು ಸಿಕ್ಕಾಗ ಸಮಗ್ರ ರಾಜ್ಯ ಸಮಗ್ರ ರಾಷ್ಟ್ರದ ಅಭಿವೃದ್ಧಿ ಆಗ್ತದೆ ಅನ್ನುವಂತಹ ಕಲ್ಪನೆಯನ್ನು ನಾವು ಮಾಡ್ತಾ ಇದ್ದೇವೆ. ಇಲ್ಲಿ ಹಾಲು ಮತದ ಜನ ತಾವೆಲ್ಲ ಇದ್ದೀರಿ, ಕುರಿಗಾರರಿದ್ದಾರೆ. ವರ್ಷದಲ್ಲಿ 300 ದಿವಸ ನೀವು ಕಾಡಿನಲ್ಲಿ ಇರ್ತೀರಿ, ಭೂಮಿಯಲ್ಲಿ ಇರ್ತೀರಿ, ಮಳೆ ಗಾಳಿ ಚಳಿ ಇಲ್ಲದೆ ನೀವು ಕೆಲಸವನ್ನು ಮಾಡ್ತಾ ಇದ್ದೀರಿ. ಯಾರು ಕೂಡ ನಿಮ್ಗೆ ಯೋಜನೆಗಳನ್ನು ಮಾಡಿರಲಿಲ್ಲ. ಸಿದ್ದರಾಮಯ್ಯನವರು 5 ವರ್ಷ ಇದ್ರು, ಅವ್ರು ಕುರಿನೂ ನೆನಪಾಗ್ಲಿಲ್ಲ, ಕುರಿಗಾರು ನೆನಪಾಗ್ಲಿಲ್ಲ, ನೆನಪಾಗ್ಲಿಲ್ಲ ಅವ್ರು. ಇವತ್ತು ನಾವು ಬಂದ ಮೇಲೆ ಅದಕ್ಕೆ ಯೋಜನೆಯನ್ನು ಮಾಡಿ 354 ಕೋಟಿ ರೂಪಾಯಿಯಲ್ಲಿ ಪ್ರತಿಯೊಂದು ಕುರಿಗಾರ ಸಂಘಕ್ಕೆ 20 ಕುರಿ ಒಂದು ಮೇಕೆಯನ್ನು ಕೊಡುವಂತ ಒಂದು ಬೃಹತ್ ಯೋಜನೆಯನ್ನ ಬರುವಂತಹ ತಿಂಗಳಿಂದ ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ ಬಂಧುಗಳೇ. ಅವ್ರಿಗೂ ಕೂಡ ಉತ್ಪಾದನೆಯನ್ನು ಹೆಚ್ಚಾಗಬೇಕು, ಕುರಿ ಮಾಂಸ ಹೆಚ್ಚಾಗಬೇಕು, ಅದಕ್ಕೆ ವಿದೇಶಿ ಮಾರುಕಟ್ಟೆಗೆ ಜೋಡಣೆಯನ್ನ ಮಾಡುವಂತಹ ಒಂದು ಮಹತ್ವಾಕಾಂಕ್ಷಿ ಯೋಜನೆಯನ್ನು ನಾವು ಮಾಡಿದ್ದೇವೆ ಬಂಧುಗಳೇ. ಬಂಜಾರ ಸಮಾಜಕ್ಕೆ ಹಕ್ಕುಪತ್ರ ಕೊಡುವಂತಹ ಯೋಜನೆಯನ್ನ ಮಾಡಿದ್ದೇವೆ. 50,000 ಬಂಜಾರ ಸಮಾಜಗಳಿಗೆ ಇವತ್ತು ಹಕ್ಕುಪತ್ರ ಕೊಡುವಂತಹ ಯೋಜನೆಗಳನ್ನು ಮಾಡಿದ್ದೇವೆ. ಜನರ ಬಳಿ ನಮ್ಮ ಅಧಿಕಾರವನ್ನು ತೆಗೆದುಕೊಂಡು ಹೋಗಿದ್ದೇವೆ. ಆದ್ದರಿಂದ ನಾನು ಹೆಚ್ಚಿಗೆ ಮಾತಾಡಕ್ಕೆ ಹೋಗೋದಿಲ್ಲ, ಸಮಯ ಆಗಿದೆ. ಮತ್ತೆ ಇನ್ನು 2 ಬಾರಿ ಬರ್ತೇನೆ ನಾನು. ಭದ್ರಾ ಯೋಜನೆಗೆ ಚಾಲನೆ ಕೊಡಲು ನಾನೇ ಬರ್ತೇನೆ. ಈ ಭಾಗಕ್ಕೆ ನೀರು ಕೊಡುವಂತ ಹೊಣೆಗಾರಿಕೆ ಸನ್ಮಾನ್ಯ ಯಡಿಯೂರಪ್ಪನವರು ನಮಗೆ ಕೊಟ್ಟಿದ್ದಾರೆ. ಅದನ್ನು ಅತ್ಯಂತ ಪ್ರಾಮಾಣಿಕ ನಿಷ್ಠೆಯಿಂದ ಆ ಕೆಲಸವನ್ನ ನಾವು ಮಾಡ್ತೇವೆ ಅನ್ನುವಂತ ಮಾತನ್ನ ನಾನು ಹೇಳಕ್ಕೆ ಇಚ್ಛಪಡ್ತೇನೆ. ಯಾರೇ ಅಡ್ಡಿ ಮಾಡಲಿ, ನೋಡೇ ಬಿಡೋಣ ಕಾಂಗ್ರೆಸ್ನವರು ಈ ಯೋಜನೆಗೆ ಎಷ್ಟು ಅಡ್ಡಿ ಮಾಡ್ತಾರೆ, ನೋಡೇ ಬಿಡೋಣ. ಒಂದು ಕೈ ಯಾರೇ ಅಡ್ಡಿ ಮಾಡಿದ್ರು ಯೋಜನೆಯನ್ನು ನಿಲ್ಲಿಸಕ್ಕೆ ಸಾಧ್ಯ ಇಲ್ಲ. ಇವತ್ತು ಜನ ಜಾಗೃತ ಆಗಿದ್ದಾರೆ, ರೈತರು ಜಾಗೃತ ಆಗಿದ್ದಾರೆ. ಅಪ್ಪರ ಭದ್ರ ನೀರು ನಮ್ಮ ಹಕ್ಕು. ಕಡೂರು, ಬೀರೂರು, ಚಿಕ್ಕಮಗಳೂರು, ಚಿತ್ರದುರ್ಗ, ದಾವಣಗೆರೆ, ತುಮಕೂರು ಜಿಲ್ಲೆಯ ಹಕ್ಕು ಇದು. ಕೇಂದ್ರ ಸರ್ಕಾರ ಅದಕ್ಕೆ ಅನುಮತಿಯನ್ನು ಕೊಟ್ಟಿದೆ. ಕೇಂದ್ರ ಸರ್ಕಾರ ರಾಷ್ಟ್ರೀಯ ಯೋಜನೆಯನ್ನ ಮಾಡಿದೆ. ಆದ್ರಿಂದ ಯಾರು ಕೂಡ ನಿಲ್ಲಿಸಕ್ಕೆ ಸಾಧ್ಯವಿಲ್ಲ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಈ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗೆ ಇವತ್ತು ಸ್ತ್ರೀ ಶಕ್ತಿ ಸಂಘಕ್ಕೆ 80 ಕೋಟಿ ರೂಪಾಯಿಯನ್ನು ಕೊಟ್ಟಿದ್ದೇವೆ. ಸುಮಾರು 18,000 ಹೆಣ್ಣು ಮಕ್ಕಳಿಗೆ ಇವತ್ತು ಅದರ ಲಾಭ ಸಿಗ್ತಾ ಇದೆ. ಹೀಗೆ ಸಮಗ್ರ ಅಭಿವೃದ್ಧಿಗೆ ನಾವೆಲ್ಲ ಕೆಲಸವನ್ನ ಮಾಡ್ತಾ ಇದ್ದೇವೆ. ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ತಾವೆಲ್ಲ ಸೇರಿದ್ದೀರಿ, ನಿಮ್ಮನ್ನ ನೋಡಿದಾಗ ನಮಗೆ ಬಹಳ ಸಂತೋಷ ಆಗಿದೆ. ಅಷ್ಟೇ ಅಲ್ಲ, ಆತ್ಮವಿಶ್ವಾಸ ಹೆಚ್ಚಾಗಿದೆ. ತಾವೆಲ್ಲ ಸಂಕಲ್ಪವನ್ನ ಮಾಡಿದ್ದೀರಿ, ಮುಂದಿನ ಬಾರಿಯೂ ಭಾರತೀಯ ಜನತಾ ಪಕ್ಷವನ್ನು ಆಯ್ಕೆ ಮಾಡಿ ಮತ್ತೊಮ್ಮೆ ಜನಪರವಾಗಿರುವಂತಹ ಜನರಿಗೋಸ್ಕರ ಒಂದು ಸರ್ಕಾರವನ್ನು ತರಬೇಕೆನ್ನುವಂತ ನಿಮ್ಮ ಸಂಕಲ್ಪ ನಮ್ಮ ಸಂಕಲ್ಪ ಒಂದೇ ಆಗಿದೆ. ನಿಮ್ಮ ಒಂದು ಆಸೆ ನಮ್ಮ ಆಸೆ ಒಂದಾಗಿದೆ. ಬಂಧುಗಳೇ, ಬರುವಂತ ದಿನಗಳಲ್ಲಿ ಸಂಪತ್ ಭರಿತವಾಗಿರುವಂತಹ ಒಂದು ನಾಡನ್ನ ಕಟ್ಟೋಣ, ನವ ಕರ್ನಾಟಕದಿಂದ ನವ ಭಾರತ ನಿರ್ಮಾಣ ಮಾಡೋಣ. ಇದೇ ನಮ್ಮ ಸಂಕಲ್ಪ, ಇದೇ ನಮ್ಮ ಪ್ರತಿಜ್ಞೆ ಅನ್ನುವಂತ ಮಾತನ್ನ ಹೇಳಿ ನಿಮ್ಮ ಆಶೀರ್ವಾದವನ್ನು ಕೋರಿ ನನ್ನ ಮಾತನ್ನು ಮುಗಿಸ್ತೇನೆ. ಬೋ ಭಾರತ್ ಮಾತಾಕಿ, ಭಾರತ್ ಮಾತಾಕಿ. ಇವರು ಬರೀ 1 ಎಕರೆ ಜಮೀನಿನಲ್ಲಿ ಕೃಷಿ ಮಾಡಿ ಪ್ರತಿ ತಿಂಗಳ 1 ಲಕ್ಷ ಸಂಪಾದನೆ ಮಾಡ್ತಾರೆ. ಇವರಿಂದ ಕಲಿಬೇಕಾ? ಫ್ರೀಡಂ ಆ್ಯಪನ್ನ ಈಗಲೇ ಡೌನ್ಲೋಡ್ ಮಾಡಿ.